ಕನ್ನಡ ನಾಡು, ಇದು ಕನ್ನಡಿಗರ ನಾಡಿ ಮಿಡಿತ. ಶಿಕ್ಷಕ ದಿನಾಚರಣೆಯನ್ನು ಅವರ ಅಡುಗೆ ಸಿಬ್ಬಂದಿಯವರು ಅವ್ರು ನಡೆಸ್ಕೊಡ್ತೀವಿ ಮೇಡಮ್, ನಾವೇ ಮಾಡ್ತೀವಿ ಆ ಕಾರ್ಯಕ್ರಮ, ನೀವೇನು ತರಬೇಡಿ, ನಾವೇ ಎಲ್ಲ ಊಟದ ವ್ಯವಸ್ಥೆ ಅದೇನು ಮಾಡಬೇಕು ಎಲ್ಲ ನಾವು ಮಾಡ್ತೀವಿ ಅಂತ ಹೇಳಿದ್ದಕ್ಕಾಗಿ ಅಡುಗೆ ಸಿಬ್ಬಂದಿಯವರಿಗೆ ಇಲಾಖೆ ಪರವಾಗಿ ವೈಯಕ್ತಿಕವಾಗಿ ಶಾಲೆಯ ಪರವಾಗಿ ಮಕ್ಕಳಿಂದ ಹೃತ್ಪೂರ್ವಕವಾದ ವಂದನೆಗಳನ್ನು. ಇವರು ತಮ್ಮ ದಿನಾಚರಣೆ ಆಚರಿಸುವ ಬದಲಿ ಶಿಕ್ಷಕರ ದಿನಾಚರಣೆಯನ್ನು ಆಚರಿಸಿದ್ರು. ಯಾಕಂದ್ರೆ ಏನಿರೋದು ಶಿಕ್ಷಕರು ಗುರುಗಳಿಂದ ಪಾಠವನ್ನು ಕಲಿಯಬೇಕಾದದ್ದು, ಆ ಸಂಬಂಧ ಮೊದಲು ಗುರುವಿಗೆ ಇದು ಕೊಡ್ರಿ ಅನ್ನೋ ಉದ್ದೇಶ ಸಂಬಂಧ ಅವರು ನಮ್ಮ ದಿನಾಚರಣೆ ಬದಲಿ ಶಿಕ್ಷಕರ ದಿನಾಚರಣೆಯನ್ನು ನನ್ನ ದಿನಾಚರಣೆ ಬದಲಿ ಶಿಕ್ಷಕರ ದಿನಾಚರಣೆಯನ್ನಾಗಿ ಆಚರಣೆ ಮಾಡಿರಿ ಅಂತ ಅವರು ಹೇಳಿದರು. ಅದೇ ಪ್ರಕಾರವಾಗಿ ಈಗ ರೇಖಾ ಮೇಡಮ್ ಅವರು ನನಗೆ ನನ್ನ ಬಗ್ಗೆ ಹೇಳಿದರು. ಆಗ ನಾನು ತಪ್ಪದೇ ಇದು ಅಲ್ಲ, ಆದರೆ ಅವರು ಗುಡೂರಿಗೆ ಬಂದಂಥ ಸಂದರ್ಭದಲ್ಲಿ ಗುಡೂರು ಒಂದು ಟೈಪು ಬೆಂಕಿಯ ಕ್ಯಾಂಡವಾಗಿತ್ತು. ಅವರ ಸಂದರ್ಭದಲ್ಲಿ ನಮ್ಮಲ್ಲಿ ಎಸ್ ಡಿ ಎಂ ಸಿ ಗಲಾಟೆ ಇದು ಈಗೆಲ್ಲ ಆಗಿ ಅದೇ ಒಂದು ಸಂದರ್ಭದಲ್ಲಿ ಅವರು ಬಂದರು. ಬಂದ್ಕೊಳ್ಳೆ ಅನಾವಶ್ಯಕವಾಗಿ ರಾಜಕೀಯದಿಂದ ಇದು ಆಗಿತ್ತು. ಆದರೂ ನಾನು ಅಂದೆ, ಟೀಚರ್ ನಮ್ಮಲ್ಲಿ ಈ ಥರನೇ ಪ್ರಾಬ್ಲಮ್ ಇದೆ, ನಮಗೇನು ಪ್ರಾಬ್ಲಮ್ ಇಲ್ಲ, ಅವರು ತಮ್ಮ ತಮ್ಮ ವೈಯಕ್ತಿಕ ಸಮಸ್ಯೆಗಳಿಂದ ಸಮಸ್ಯೆಗಳನ್ನು ಮಾಡಿಕೊಂಡಿದ್ದಾರೆ, ಆದರೆ ನೀವು ಆರಾಮಿರಲಿ ಟೀಚರ್, ಏನು ಸಮಸ್ಯೆ ಇಲ್ಲ ಅಂದೆ. ಆದರೂ ಸರ್ ನನಗೆ ಅವರು ಸರ್ ಭಾಳ ಸಹಕಾರ ಕೊಟ್ಟರು. ಯಾಕಂದರೆ ಯಾವ ರೀತಿ ಅಂದರೆ ನಮ್ಮಲ್ಲಿ ಎಸ್ ಡಿ ಎಂ ಸಿನೇ ರಚನೆ ಆಗಲಿಲ್ಲ. ಆವಾಗ ನಮ್ಮ ಮಾನ್ಯ ಕ್ಷೇತ್ರ ಶಿಕ್ಷಣ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳಾದಂಥ ಶ್ರೀ ಗಂಗಪ್ಪ ಅವರು ಒಂದು ಏನು ಹೇಳಿದರು, ಇಲ್ಲಿ ಎಸ್ ಡಿ ಎಂ ಸಿ ಅವಶ್ಯಕತೆ ಇಲ್ಲ, ನೀವು ಹಿರಿಯ ಶಿಕ್ಷಕರನ್ನು ಒಳಗೊಂಡು ಅದರ ಮೇಲೆ ಕಾಯ್ದುಕೊಂಡು ಹೋಗ್ಬೇಕಂತ. ಆವಾಗ ರೇಖಾ ಮೇಡಮ್ ಅವ್ರಿಗೆ ಅದೇ ಈ ಟೈಪ್ ಆಗಿದ್ದೀರಿ ಮೇಡಮ್, ಸರ್ ನೀವು ಹೆಂಗೆ ಅಂತೀರಿ ಹಾಗೆ. ನಾವು ಯಾವುದೇ ರೀತಿಯಿಂದ ಆಗಮ ಎಸ್ ಡಿ ಎಂ ಸಿ ಇಲ್ಲ ಅಂತ ಯಾವ ರೀತಿ ಯಾವ ಯಥಾಪ್ರಕಾರ ಯಾವ ರೀತಿಯಿಂದ ಅಂದರೆ ರೆಕ್ಕ ಎತ್ತದು ಇದು ಮಾಡೋದು ಈ ಟೈಪ್ ಅವ್ಯವಹಾರಗಳನ್ನು ಮಾಡಲಿಲ್ಲ. ಅವ್ರಿಗೂ ತೊಂದರೆ ಆಗಿರಬಾರ್ದು, ಯಾಕಂದರೆ ಅವರು ಈಗ ನಮ್ಗೆ ಜಾಯಿಂಟ್ ಇರ್ತಾರೆ ಅಂದಮೇಲೆ ಅವ್ರಿಗೂ ತೊಂದರೆ ಆಗಬಾರ್ದು. ಆ ಉದ್ದೇಶ ಮತ್ತು ಅವರು ನಾವು ಕೂಡಿಯ ಒಂದು ಸಹಕಾರದಿಂದ ಎಸ್ ಡಿ ಎಂ ಸಿ ಇಲ್ಲಾರೆ ನಮಗೆ ರಗಡ್ ಸಹಾಯ ಸಹಕಾರವನ್ನು ನೀಡಿ ಆ ಶಾಲೆಯ ಅಭಿವೃದ್ಧಿಗೋಸ್ಕರವಾಗಿ ಸಾಕಷ್ಟು ಅವರು ನಮಗೆ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ.